ಹೆಚ್ಚು ಹಲಸಿನ ನಮ್ಮ ಮಕ್ಕಳೇ ಸುತ್ತ ಇರೋ ಊರಿನಲ್ಲಿ ಬೀಜಗಳನ್ನು ಕಲೆಕ್ಟ್ ಮಾಡಿ ಸಸಿ ಮಾಡಿ ಬೆಳೆಸಿದರು. ಅದರಲ್ಲಿ ಒಂದು ರುದ್ರಾಕ್ಷಿ ಹಲಸು ಅಂತೇಳಿ ಒಂದು ವೆರೈಟಿ ಇದೆ, ತುಂಬ ರುಚಿಯಾಗಿರುತ್ತೆ. ಅರವತ್ತೈದರಿಂದ ಈಚೆಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರದ ಬಳಕೆ ಶುರುವಾಯಿತು. ಸ್ಪ್ರೇ ಮಾಡುವಾಗ ಅದು ನನಗೆ ಅನುಭವ ಇಲ್ಲ, ಬೆನ್ನಿಗೆ ಕಟ್ಕೊಂಡು ಸ್ಪ್ರೇ ಮಾಡಿದೆ, ಕಣ್ಣಿಗೆ ತೊಂದರೆ ಆಯಿತು. ನನಗೆ 2 ದಿವಸ 3 ದಿವಸ ಕಣ್ಣು ಮಂಜಾಯಿತು. 8 ದಿವಸ ಆದಮೇಲೆ ಹೋಗಿ ಗದ್ದೆಗೆ ಹೋದರೆ ಭಯಂಕರ ವಾಸನೆ ಬರ್ತಾ ಇತ್ತು. ಏನಂತ ಹುಡುಕಿದ್ರೆ ಆ ಭತ್ತದಗಲ್ಲಿದ್ದು ಕಪ್ಪೆಗಳು, ಹಾವು ಮತ್ತು ಅನೇಕ ಜಲಚರ ಪ್ರಾಣಿಗಳೆಲ್ಲ ಸತ್ತು ತೇಲ್ತಾ ಇತ್ತು. ಆಮೇಲೆ ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಈ ರಾಸಾಯನಿಕ ಕೃಷಿ ಮಾಡಬಾರ್ದು. ಈಗ ಮೆಣಸು ನಮಗೆ ಮುಖ್ಯವಾಗಿ ತೇಗದ ಮರದಲ್ಲಿದೆ. ಆಮೇಲೆ ಆ ತೇಗದ ಮರದಿಂದ ಬರುವಂಥ ಬಳ್ಳಿಗಳು ಅಕ್ಕಪಕ್ಕದಲ್ಲಿರೋ ಬೇರೆ ಮರಗಳಿಗೆಲ್ಲ ಹಬ್ಬಿದೆ. ಅದರಲ್ಲಿ ಬೆಸ್ಟ್ ಅಂತಂದರೆ ತೇಗನೆ. ಈಗ ಕಾರವಾರ ಜಿಲ್ಲೆಯಲ್ಲಿ ತುಂಬ ಶ್ರೀಮಂತರಿದ್ದಾರೆ. ಕಾರಣ ಏನಂತಂದರೆ ಅಲ್ಲಿ ಅಗಾಧವಾದ ಅರಣ್ಯ ಪ್ರದೇಶ ಇದೆ. ಹೆಚ್ಚು ಕಡಿಮೆ 2-3 ಲಕ್ಷ ರೂಪಾಯಿ ಮರಗಳಿಂದನೇ ಸಿಕ್ಕಿದೆ ನಮಗೆ. ಈಗ ಸದ್ಯಕ್ಕೆ ಎಷ್ಟು ಮರಗಳಿವೆ? ಈಗ ಬೆಳೀತಾ ಇದ್ದೀರಾ? ತೆಂಗು 500 ತೆಂಗಿನ ಮರ ಇದೆ. ಆಮೇಲೆ ಒಂದು 45 ಮಾವು ಇದೆ, ಒಂದು 80 ಸಪೋಟ ಇದೆ. ಇನ್ನು ಉಳಿದಿದ್ದೆಲ್ಲ ತುಂಬ ಇದೆ. ಅದು ನಾವು ಕೆಲವು ಸಲ ಈ ಕಾಡು ಅರಣ್ಯ ಸಸಿಗಳನ್ನ ಅರಣ್ಯ ಇಲಾಖೆಯಿಂದ ಸಪ್ಲೈ ಕೊಟ್ಟರು. ಅಲ್ಲಿಂದ ತಗೊಂಡು ತೇಗ, ಸಿಲ್ವರ್ ಮತ್ತು ಕೂಳಿ ಅಂದರೆ ಶಿವನಿ, ಅವಳಿಗೆ ಈ ಥರ ಗಿಡಗಳನ್ನೆಲ್ಲ ಎಲ್ಲ ಕಡೆ ನೆಡ್ತಿದ್ವಿ. ಮತ್ತು ಆಮೇಲೆ ಒಂದು 15 ವರ್ಷ ಕಳೆದ್ಮೇಲೆ ಬೇರೆ ಮರಗಳೆಲ್ಲ ಕಟಾವಿಗೆ ಬಂದವು. ಮ್ಯಾಂಜಿಮ್ ಅಂತೇಳಿ ಒಂದಿದೆ, ಅಕೇಶಿಯಾ ಮ್ಯಾಂಜಿಮ್ ಅಂತ, ಅದು 8 ವರ್ಷದಲ್ಲಿ 6 ಅಡಿ 7 ಅಡಿ ಸುತ್ತಳತೆ ಬಂತು. ಇಷ್ಟು ಗಾತ್ರ ಆಯಿತು. ಸೂಪರ್. ಅದನ್ನು ನಾವು ಕಟಾವು ಮಾಡಿಸ್ಕೊಂಡು ನಮಗೆ ಮನೆಗೆ ಫರ್ನಿಚರ್ಗೆ ಮತ್ತು ಮನೆ ಈ ಕೊಬ್ಬರಿ ಶೆಡ್ ಮಾಡಲಿಕ್ಕೆಲ್ಲ ಅದನ್ನೇ ಬಳಸ್ಕೊಂಡು. ಮರಗಳಿದ್ದರೆ ಈಗ ಹಲಸು, ಈ ಮಾವು ಇಂಥ ಮರಗಳಿದ್ದರೆ ಏನಾಗುತ್ತೆ ಅಂತಂದರೆ ಪ್ರತಿ ವರ್ಷ ಎಲೆಗಳು ಉದುರ್ತವೆ. ಅಲ್ಲಿ ಉದುರ್ಬಿಟ್ಟು ನೆಲ ತುಂಬ ಫಲವತ್ತಾಗತ್ತೆ, ಹಂಗಾಗಿ ಬೆಳೆ ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ತೋಟನೇ ಕಾಪಾಡ್ಕೊಂಡಿರೋದು ಅಂತಂದರೆ ಗೊಬ್ಬರ ಅಲ್ಲ, ಈ ಮರಗಳೇ. ತೇಗದ ಮರಗಳು ಸುಮಾರು 32 ವರ್ಷದ ಆಯಸ್ಸಿಂಥದ್ದು. ಈಗ ಸದ್ಯಕ್ಕೆ ಒಂದು 150-200 ತೇಗದ ಮರ ಇರ್ಬೋದು. ಅದರಲ್ಲಿ ನಮಗೆ ಮನೆಗೆ ಮತ್ತು ಫರ್ನಿಚರ್ಗೆ ಬೇಕಂತ ಹೇಳಿಬಿಟ್ಟು ಒಂದು 4-5 ಮರಗಳನ್ನು ಕಟಾವು ಮಾಡಿದ್ದೀವಿ. ಅದು ಈಗಲೇ ಈಗ ಇರೋ ಮರಗಳೇ ಸುಮಾರು 6 ಅಡಿ ಸುತ್ತಳ್ತಾ ಇದೆ ಕೆಲವು. ಹಂಗಾಗಿ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ. ಸಾಧಾರಣ ಕೊಟ್ಟಿರೋಂಥ ಎಲ್ಲ ಮರಗಳಿಂದ ಸೇರಿಕೊಂಡು ಮ್ಯಾಂಜಿಯಮು, ಅಕೇಶಿಯಾ, ಸಿಲ್ವರ್, ಆಮೇಲೆ ಬೇವಿನ ಮರ ಇತ್ತು, ಕಹಿ ಬೇವಿಂದು ಅದು, ಆಮೇಲೆ ಹೆಬ್ಬೇವಿನ ಮರಗಳು, ಇದೆಲ್ಲ ಸೇರಿಸಿ ಒಂದು ಹೆಚ್ಚು ಕಡಿಮೆ 2-3 ಲಕ್ಷ ರೂಪಾಯಿ ಮರಗಳಿಂದನೇ ಸಿಕ್ಕಿದೆ ನಮಗೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತೋಟಕ್ಕಾಗುವಷ್ಟು ಹಸಿರೆಲೆ ಗೊಬ್ಬರ ಮತ್ತು ಒಣ ತರಗಿನ ಗೊಬ್ಬರ ಈ ತೆಂಗಿನ ಮರಗಳಿಗೆ ಈ ಮರಗಳಿಂದನೇ ಸಿಕ್ಕಿದೆ. ಅದು ನಾವು ಮಳೆ ಬೀಳೋವರೆಗೂ ಈ ತರಗ ಏನೂ ಗುಡಿಸಿ ತೆಗೆಯಲ್ಲ. ಮಳೆ ಬಿದ್ದ ತಕ್ಷಣ ಸ್ವಲ್ಪ ಕೆಳಗಡೆ ಎಲ್ಲ ಎರೆಹುಳ ಇದೆಯಲ್ಲ, ಅದು ಅದನ್ನೆಲ್ಲ ಇದು ಮಾಡಿಬಿಟ್ಟು ಸ್ಮೂತ್ ಮಾಡುತ್ತೆ. ಆವಾಗ ಎಲ್ಲ ತೆಗೆದುಬಿಟ್ಟು ಮರಗಳಿಗೆ ಅದನ್ನು ಹಾಕ್ತೀವಿ. ಹಾಗಾಗಿ ಅದು ಹೆಚ್ಚಿನ ಪ್ರಾಫಿಟ್ ನಮಗೆ ಮರ ಗಿಡಗಳು ಇರೋದ್ರಿಂದ. ಯಾವ್ಯಾವ ವೆರೈಟಿ ಹಣ್ಣಿನ ಮರಗಳಿದೆ ನಮ್ಮಲ್ಲಿ? ಹಲಸಿದೆ, ಒಂದು 8-9 ಜಾತಿಯ ಹಲಸಿದೆ, ಒಂದು 6 ಜಾತಿಯ ಮಾವಿದೆ, ಆಮೇಲೆ ಒಂದು 1.5 ಎಕರೆಯಲ್ಲಿ ಸಪೋಟ ಇದೆ, ಅದೇ ಹಣ್ಣಿನ ಗಿಡಗಳು. ಆಮೇಲೆ ರಾಮಫಲ ಇದೆ, ಸೀತಾಫಲ ಇದೆ,
ನೀವು ಮೊದಲಿಂದನೂ ಸಾವಯವ ಕೃಷಿಯನ್ನೇ ಮಾಡ್ತಿದ್ರ ಅಥವಾ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಇದಕ್ಕೆ ಬಂದಿದ್ದ? ಅದು ಮೊದಲು ನಾವು ನಮ್ಮ ಮೂಲತಃ ಊರೇನಿದೆ ಅಲ್ಲಿ ಸಾವಯವನೇ, ಅಂದರೆ ಆವಾಗ ಪರಿಚಯ ಇರಲಿಲ್ಲ. 65 ಈಚೆಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರದ ಬಳಕೆ ಶುರುವಾಯಿತು. ಅದಕ್ಕಿಂತ ಮುಂಚೆ ನಮಗ� 8 ದನಗಳಿದ್ವು ಮತ್ತು 70 ಕುರಿಗಳಿದ್ವು. ಅದರದೇ ಗೊಬ್ಬರ ಬಳಸ್ಕೊಂಡು 150 ಎತ್ತಿನ ಗಾಡಿಯಷ್ಟು ಗೊಬ್ಬರ ಸಿಗೋದು ನಮಗೆ. ಪ್ರತಿ ವರ್ಷ ಒಂದೊಂದು ಫ್ಲ್ಯಾಟ್ಗೆ 4-4 ಎಕರೆಗೆ ಈ ಗೊಬ್ಬರನ ಕೊಡ್ತಾಯಿದ್ದು. ಆಮೇಲೆ ನಾನು 69 ಅಲ್ಲಿ ಕೃಷಿ ಶುರು ಮಾಡಿದ್ದೇನೆ. ಒಂಥರ ಈ ಆಧುನಿಕ ಬೇಸಾಯದ ಹುಚ್ಚು, ಬೇಸಾಯ ಶುರು ಮಾಡಿದ್ವಿ. 70-72 ಅಲ್ಲಿ ಮೊದಲು IET ಅಂತೇಳಿ ಒಂದು ಭತ್ತದ ತಳಿನ ಇಲಾಖೆಯಿಂದ ಕೊಟ್ಟಿದ್ದರು, 1/2 ಎಕರೆಗೆ ಹಾಕಿದ್ದೆ. ಅದಕ್ಕೆ ಎಂಡ್ರಿನ್ ಅಂತೇಳಿ ಒಂದು ವಿಷ ಪದಾರ್ಥ, ಅದು ಭಯಂಕರ ವಿಷ, ಅದನ್ನು ಸ್ಪ್ರೇ ಮಾಡಲಿಕ್ಕೆ ಅಂತ ಹೇಳಿದರು. ಅಲ್ಲಿ 1-2 ಕೀಟಗಳು ಕಾಣಿಸಿದ್ವು, ಅದಕ್ಕೆ ಸ್ಪ್ರೇ ಮಾಡಿ ಅಂದರು. ಸ್ಪ್ರೇ ಮಾಡುವಾಗ ಅದು ನನಗೆ ಅನುಭವ ಇಲ್ಲ, ಬೆನ್ನಿಗೆ ಕಟ್ಕೊಂಡು ಸ್ಪ್ರೇ ಮಾಡಿದೆ, ಕಣ್ಣಿಗೆ ತೊಂದರೆ ಆಯಿತು ನನಗೆ. 2-3 ದಿವಸ ಕಣ್ಣು ಮಂಜಾಯಿತು. ಹೊಲದಲ್ಲಿ ತೋಟದಲ್ಲೇ ಮನೆ ಇತ್ತು, ಹಂಗಾಗಿ ಗದ್ದೆ ಕಡೆಗೂ ಹೋಗೋಕ್ಕಾಗಲಿಲ್ಲ. 8 ದಿವಸ ಆದಮೇಲೆ ಹೋಗಿ ಇವತ್ತು ಗದ್ದೆಗೆ ಹೋದರೆ ಭಯಂಕರ ವಾಸನೆ ಬರ್ತಾಯಿತ್ತು. ಏನಂತ ಹುಡುಕಿದರೆ ಆ ಭತ್ತದಗಲ್ಲಿದ್ದು ಆ ಕಪ್ಪೆಗಳು, ಹಾವು ಮತ್ತು ಅನೇಕ ಜಲಚರ ಪ್ರಾಣಿಗಳೆಲ್ಲ ಸತ್ತು ತೇಲ್ತಾಯಿದ್ವು. ಅದನ್ನು ನೋಡಿಬಿಟ್ಟು ನನಗೆ ಕರಳು ಜಿಮ್ಮಂತು. ಇಷ್ಟೊಂದು ಒಂದು ಸ್ವಲ್ಪ ಭತ್ತ ಉಳಿಸ್ಕೊಳ್ಳೋಕ್ಕೆ ಇಷ್ಟೊಂದು ಜೀವಿಗಳನ್ನ ಹಾಳು ಮಾಡಿದ್ವಲ್ಲ ಅಂತ. ಆಮೇಲೆ ಅವತ್ತೇ ಡಿಸೈಡ್ ಮಾಡಿದೆ, ಇನ್ನು ಈ ರಾಸಾಯನಿಕ ಕೃಷಿ ಮಾಡಬಾರ್ದು, ಗೊಬ್ಬರನ ಹೆಚ್ಚು ಬಳಸಬಾರ್ದು ಅನ್ನೋ ಇದರಲ್ಲೇ ನಾವು ಎಲ್ಲ ಆವಾಗ ಇದು ಮಾಡ್ತಾಯಿದ್ವಿ. ಪಾರ್ಚೇನಿಯಂ ಗಿಡನೂ ಕೂಡ ಗೊಬ್ಬರ ಮಾಡಿ ಬಳಸ್ಕೋಬೋದು ಅನ್ನೋ ಒಂದು ಇದನ್ನು ನಮಗೆ ಅವರು ಮಾಹಿತಿ ಕೊಟ್ಟರು. ಇಲ್ಲಿ ಬೇಕಾದಷ್ಟು ಪಾರ್ಚೇನಿಯಂ ಗಿಡ ಇತ್ತು, ಅದನ್ನೇ ನಾವೆಲ್ಲ ಮಾಡಿಕೊಂಡು ಮಣ್ಣಿಗೆ ಸೇರಿಸಿ ಸಾವಯವ ಕೃಷಿನೇ ಶುರು ಮಾಡಿದ್ವಿ. 97 ನಾನು ಪೂರ್ಣವಾಗಿ ರಾಸಾಯನಿಕ ಗೊಬ್ಬರನ ಇದಕ್ಕೆ ಹಾಕೋದು ಬಿಟ್ಟೆ. ಆಮೇಲೆ ಎರೆಹುಳು ಗೊಬ್ಬರ ತಯಾರು ಮಾಡಿಕೊಂಡ್ವಿ, ಜೀವಾಮೃತ ಮಾಡಿದ್ವಿ. ಮತ್ತು ನಮ್ಮಲ್ಲಿ 1-2 ಜೊತೆ ಎತ್ತಿತ್ತು, 1 ಎಮ್ಮೆ ಇತ್ತು, ಅದರದ್ದು ಎಲ್ಲ ಸಗಣಿಗೆ ಗಂಜಲ ಎಲ್ಲನೂ ಪೂರ್ತಿ ಜಮೀನಿಗೆ ಬಳಸೋಕೆ ಶುರು ಮಾಡಿದ್ವಿ. ಗಿಡ್ಡೇಗೌಡ್ರೆ, ನೀವು ಈಗ ತೇಗಾನ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರಿ ಮನೆಗೆ ಫರ್ನಿಚರಿಗೆ ಅಂತ, ಅದಕ್ಕೆ ಅರಣ್ಯ ಇಲಾಖೆಯಿಂದ ಏನಾದರೂ ಪರ್ಮಿಷನ್ ತಗೊಂಡ್ರ? ಇಲ್ಲಿ ನಾವು ಎಲ್ಲ ಮರಗಳನ್ನು ಕಟಾವು ಮಾಡುವಾಗ ಗುತ್ತಿಗೆದಾರರು ಏನು ಮರ ಕಟಾವು ಮಾಡ್ತಾರೆ ಅವ್ರಿಗೇ ಎಲ್ಲ ಜವಾಬ್ದಾರಿ ಕೊಟ್ಟಿದ್ವಿ. ಆಮೇಲೆ ತೇಗದ ಮರನ ನಮ್ಮ ಸ್ವಂತ ಬಳಕೆಗೆ ಅಂತೇಳಿ 2-3 ಮರ ಕಟಾವು ಮಾಡ್ಕೊಂಡ್ವಿ. ಇಲ್ಲಿ ಇಲಾಖೆಯಿಂದ ಪರ್ಮಿಷನ್ ತೊಗೊಳೋದಕ್ಕೆ ಅಂದರೆ ಜಾಸ್ತಿ ಮರ ಕಟಾವು ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ಳೇಬೇಕು, ಯಾಕೆಂದರೆ ಅದು ಅರಣ್ಯ ಕಾಯ್ದೆಯಲ್ಲಿ ಅದು ಬಂದಿದೆ. ಆದರೆ ನಮಗೆ ಒಂದು ಮಾಹಿತಿ ಸಿಕ್ತು, ಅರಣ್ಯ ಇಲಾಖೆ ಒಂದು ಕೈಪಿಡಿ ಇದೆ, ಅದರಲ್ಲಿ ಯಾವುದೇ ರೈತ ಬೆಳೆಸಿರೋನು ಮನೆಯ ಬಳಕೆಗೆ 1 ವರ್ಷದಲ್ಲಿ ಅಥವಾ 1 ಸೀಸನ್ನಲ್ಲಿ ಅವನು 10 CFT ಯಾವುದೇ ಅನುಮತಿ ಇಲ್ಲದೇನೆ ಕಟಾವು ಮಾಡಿ ಬಳಸ್ಕೋಬೋದು ಅಂತ. ಆದರೆ ಮಾರಾಟಕ್ಕೆ ಮಾತ್ರ ಅವಕಾಶ ಇಲ್ಲ. ಸೊ ಅದೊಂದು ಕಾಯ್ದೆ ಇದೆ, ಅದರಲ್ಲಿ ಉಲ್ಲಂಘನೆ. ಅದನ್ನು ಇಲಾಖೆಯಿಂದ ಯಾರು ಇದು ಬಂದ್ರೂ ಅದನ್ನು ತೋರಿಸಿ ಅಂತ ಹೇಳಿಬಿಟ್ಟು ಅಲ್ಲಿಯ DFO ನಮಗೆ ಒಂದ್ಸಲ ಪರಿಚಯ ಮಾಡಿಕೊಟ್ರು. ಹಾಂ ಗೌಡ್ರೆ, ನೀವು ಮೆಣಸಿನ ಯಾವ್ಯಾವ ಮರಕ್ಕೆ ಹಬ್ಬಿಸಿದ್ದೀರಾ? ಈಗ ಮೆಣಸು ನಮಗೆ ಮುಖ್ಯವಾಗಿ ತೇಗದ ಮರದಲ್ಲಿದೆ. ಮೊದಲೆಲ್ಲ ನಾವು ನುಗ್ಗೆ ಮರಕ್ಕೆಲ್ಲ ಹಬ್ಬಿಸಿದ್ವಿ, ನುಗ್ಗೆ ಆಮೇಲೆ ಹಲಸು ತೇಗ ಸಿಲ್ವನ್ ಮರಗಳಿಗೆ ಎಲ್ಲಕ್ಕೂ ಹಬ್ಬಿಸಿದ್ವಿ. ಆಮೇಲೆ ಆ ತೇಗದ ಮರದಲ್ಲಿ ಇರೋದನ್ನು ನಾವು ಕಟ್ಟಾಕಿ ಉಳಿಸ್ಕೋಬೇಕು, ಇಲ್ಲದೆ ಹೋದರೆ ಅದು ಬೇರು ಏನು ಇದಿರುತ್ತೆ ಬೇಸಿಗೆ ಕಾಲದಲ್ಲಿ ಒಣಗಿ ಮಳೆ ಬಿದ್ದ ತಕ್ಷಣ ಬಿಟ್ಕೊಬಿಡುತ್ತೆ, ಹಂಗೆ ಸುರಿಯುತ್ತೆ. ಹಂಗಾಗಿ ಅದನ್ನು ನಾವು ಕಟ್ಟಾಕಿನೆ ಉಳಿಸ್ಕೋಬೇಕು. 1-4 ವರ್ಷ ಆದಮೇಲೆ ಅದಕ್ಕೆ ಕಟ್ಟಾಕೋ ಅವಶ್ಯಕತೆ ಇಲ್ಲ, ಸುತ್ತ ಬೆಳೆಯುತ್ತೆ. ಆಮೇಲೆ ಆ ತೇಗದ ಮರದಿಂದ ಬರುವಂಥ ಬಳ್ಳಿಗಳು ಅಕ್ಕಪಕ್ಕದಲ್ಲಿರೋ ಬೇರೆ ಮರಗಳಿಗೆಲ್ಲ ಹಬ್ಬಿದೆ, ತೆಂಗಿನ ಮರಕ್ಕೆ ಹಬ್ಬಿದೆ, ಆಮೇಲೆ
ಸಪೋಟ ಗಿಡಕ್ಕೆ ಹಬ್ಬಿದೆ, ಗ್ಲೀರಿ ಸಿಡಿಯಕ್ಕೆ ಹಬ್ಬಿದೆ, ಅದರಲ್ಲೆಲ್ಲ ಮೆಣಸು ಚೆನ್ನಾಗಿ ಬಂದಿದೆ. ಅದರಲ್ಲಿ ಬೆಸ್ಟ್ ಅಂತಂದರೆ ತೇಗನೆ ಕಟ್ಟು, 4 ವರ್ಷ ಕುಸಿದಂಗೆ ನೋಡ್ಕೋಬೇಕು, ಅದು ಚೆನ್ನಾಗಿ ಬರುತ್ತೆ. ಈ ಗಿಡ್ಡೇಗೌಡರು ಹಲಸು ತುಂಬ ಫೇಮಸ್ಸು, ಸೊ ಅದು ಹೇಗೆ ನಿಮ್ಮ ತೋಟಕ್ಕೆ ಇಲ್ಲಿಗೆ ಬಂತು, ಅಷ್ಟು ಡಿಮ್ಯಾಂಡ್ ಹೇಗಿದೆ ಅದಕ್ಕೆ? ಈಗ ಹಲಸು ನಮ್ಮಲ್ಲಿ ಒಂದು 8-9 ವೆರೈಟಿ ಇದೆ. ಹೆಚ್ಚು ಹಲಸನ್ನ ನಮ್ಮ ಮಕ್ಕಳೇ ಸುತ್ತ ಇರೋ ಊರಿನಲ್ಲಿ ಬೀಜಗಳನ್ನು ಕಲೆಕ್ಟ್ ಮಾಡಿ ಸಸಿ ಮಾಡಿ ಬೆಳೆಸಿದರು. ಅದರಲ್ಲಿ ಒಂದು ರುದ್ರಾಕ್ಷಿ ಹಲಸು ಅಂತೇಳಿ ಒಂದು ವೆರೈಟಿ ಇದೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಅದು ಹಣ್ಣಾಗುವಾಗ ರಾತ್ರಿನಲ್ಲಿ ಮರದಲ್ಲೇ ಉಳ್ಕೊಂಡಿದ್ರೆ ಹಣ್ಣು ಸಿಗಲ್ಲ, ಬೀಜಗಳು ಸಿಗಲ್ಲ. ಕಬ್ಬೆಕ್ಕುಗಳು ಮತ್ತು ಕೋತಿಗಳು ತುಂಬ ತಿಂತವೆ, ಅದನ್ನು ತುಂಬ ಇಷ್ಟಪಡ್ತವೆ. ಸೊ ಇದನ್ನು ಒಬ್ಬರು ನಮ್ಮ ಪಕ್ಕದ ಊರಿನವರು ಆಡು ಕುರಿ ಮೇಯ್ಸೋಕ್ಕೆ ಹೋಗ್ತಾರೆ, ಅವ್ರದ್ದು ಸ್ನೇಹಿತರೊಬ್ಬರು ಯಾರೋ ಅದನ್ನು ಒಂದು ಸಸಿನ ಪ್ಯಾಕೆಟಲ್ಲಿ ಬೆಳೆಸ್ಕೊಂಡು ಅಪರೂಪದ ತಳಿ ಇದು, ಇದನ್ನು ಬಳಸ್ಕೊಳ್ಳಿ ಅಂತೇಳಿ ಅವರು ಅವ್ರಿಗೆ ಕೊಟ್ಟಿದ್ರಂತೆ. ಅವರು ಸಾಮಾನ್ಯವಾಗಿ ಆಡು ಸಾಕ್ತಾರೆ, ಆಡುಗಳಿರೋ ಜಾಗದಲ್ಲಿ ಹಲಸು ಬೆಳೆಯೋಕ್ಕಾಗತ್ತಾ, ಹಾಗಾಗಿ ಅವರು ಮಾಸ್ಟ್ರೇ ಇದು ಅಪರೂಪದ ತಳಿ, ಇದನ್ನು ಉಳಿಸ್ಕೊಡಿ ಅಂತೇಳಿ ಆ ಪ್ಯಾಕೆಟ್ನ ನನಗೆ ಕೊಟ್ಟರು 1994. ಅದನ್ನು ನಾನು ತಂದು ಇಲ್ಲಿ ಹಾಕಿದೆ. ಅದು 5-6 ವರ್ಷಕ್ಕೆ ಫಸಲು ಬಿಡೋಕ್ಕೆ ಶುರು ಆಯಿತು. ಮೊದಲನೇ ಫಸಲು ಬಂದಾಗ ಅದನ್ನು ತಿಂದುಬಿಟ್ಟು ನಮಗೆ ಆಶ್ಚರ್ಯ ಆಯಿತು. ಈಗ ನಮ್ಮ ನೇಟಿವ್ ಪ್ಲೇಸ್ನಲ್ಲಿ ಒಳ್ಳೆಯ ಹಲಸು ಇದೆ ಗಡೆನಳ್ಳಿ, ಅದು ಅದು ಅದೂ ಹಂಗೇ ಜಿಲ್ಲಾದ್ಯಂತ ಎಲ್ಲ ಕಡೆಯೂ ಇಷ್ಟಪಡೋವಂಥ ಹಲಸು ಅದು. ಮತ್ತು ಸ್ನೇಹಿತರೆಲ್ಲ ತೊಗೊಂಡೋಗಿ ಬೆಳೆದು ಹಣ್ಣನ್ನು ತಂದುಕೊಟ್ರು ನನಗೆ, ಭಾಳ ಆಶ್ಚರ್ಯಕರವಾದಂಥ ಹಣ್ಣು ಅದು. ಮತ್ತು ನಾವು ಇಲ್ಲಿ ಆಲೂರು ಹತ್ರ ಪುಣ್ಯಭೂಮಿ ಅಂತಿದೆ, ಅಲ್ಲೂ ಕೂಡ ನಮ್ಮ ಮರದ್ದೇ ಹಲಸನ್ನ, ಇಲ್ಲಿಗಿಂತ ದೊಡ್ಡ ಹಲಸು ಬರುತ್ತೆ ಅಲ್ಲಿ. ಇಲ್ಲಿ 4-5 ಕೆಜಿ ಬರೋದಕ್ಕೆ ಸುಸ್ತು, ಅಲ್ಲಿ 8-10 ಕೆಜಿವರೆಗೂ ಬಂತು, ಅಷ್ಟು ಚೆನ್ನಾಗಿ ಬರುತ್ತಿತ್ತು. ಮತ್ತು ಅದು ಏನಂತಂದರೆ ವಿಶೇಷ, ಆ ಕೂಳೆಗಳನ್ನು ಬಿಟ್ಟು ಉಳಿದಿದ್ದೆಲ್ಲ ತಿನ್ಬೋದು ನಾವೇ. ಇದಿರುತ್ತಲ್ಲ ಸಿಪ್ಪೆ ಇರುತ್ತಲ್ಲ ಮೇಲ್ಗಡೆದು, ಅದ್ರ ಕೆಳಗಡೆನೂ ಒಂದು ಪ್ಲೇಟ್ ಹಿಂಗೆ ತೆಗೆದುಬಿಟ್ಟು ಅದನ್ನು ನೇರವಾಗಿ ತಿನ್ಬೋದು, ಅಷ್ಟು ರುಚಿ ಇರುತ್ತೆ. ಸೊ ಹಾಗಾಗಿ ನಮಗೇನೆ ಹಣ್ಣು ಸಿಗೋಲ್ಲ ಕೆಲವು ಸಲ, ಅದನ್ನು ನೋಡೋದು ಮರ್ತುಬಿಟ್ರೆ. ಈಗ ಮೊನ್ನೆ ಒಂದು ಹಣ್ಣಾಗಿದೆ, ನಾನು ನೋಡಿರಲಿಲ್ಲ, ಇವತ್ತು ನೋಡ್ತೀನಿ, ಅದ್ರ ತೊಟ್ಟು ಮಾತ್ರ ಉಳ್ಕೊಂಡಿದೆ, ಎಲ್ಲ ತಿನ್ಬಿಡ್ತೆ, ಹಳಿಲು ಅದೇ ಆಗಿ ಎಲ್ಲನೂ ತಿನ್ಬಿಡ್ತೆ, ಅಷ್ಟು ರುಚಿಯಾಗಿದೆ. ಮತ್ತು ಅದಲ್ಲದೆ ಇನ್ನೂ ಹಲವು ವೆರೈಟಿ ಇದೆ. ಗೌಡ್ರೆ, ನಿಮಗೆ ಕಾವೇರಿ ಕೂಗಿನ ಬಗ್ಗೆ ಏನು ಅಭಿಪ್ರಾಯ ಇದೆ? ಇದು ಒಂದು ಒಳ್ಳೆಯ ಯೋಜನೆ ಅಂತ ಅನ್ನಿಸುತ್ತೆ. ಏಕೆಂತಂದರೆ ಈಗ ನದಿಗಳೆಲ್ಲ ಮಾಲಿನ್ಯಗೊಳ್ತಾ ಇದ್ದಾವೆ, ಪರಿಸರದಲ್ಲಿ ಮರಗಿಡಗಳ ಒಂದು ಪ್ರಮಾಣ ತುಂಬ ಕಡಿಮೆ ಆಗ್ತಾಯಿದೆ, ಮತ್ತು ಬೆಳೆಸೋರೂ ಕೂಡ ಕಡಿಮೆ ಆಗ್ತಾಯಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕಾವೇರಿ ಕೂಗು ಒಂದು ಏನು ಯೋಜನೆ ಇದೆ, ತುಂಬ ಚೆನ್ನಾಗಿ ಸೂಕ್ತವಾದ ಒಂದು ಯೋಜನೆ ಅನ್ನಿಸ್ತದೆ. ಏಕೆಂದರೆ ನಾನು ಭಾಳ ಹಿಂದಿನಿಂದನೂ ಕೇಳ್ತಾ ಇದ್ದೀನಿ ನಿಮ್ಮ ಕಾವೇರಿ ಕೂಗು ಆಂದೋಲನ ಶುರುವಾದಾಗ, ಆಗಲಿಂದ ಇದನ್ನು ಗಿಡಗಳನ್ನ ವಿತರಣೆ ಮಾಡೋದು ಇದೆಲ್ಲ ವಿಚಾರಗಳನ್ನ ಕೇಳಿದ್ದೇನೆ. ಸೊ ಹಾಗಾಗಿ ಯಾಕೆಂತಂದರೆ ನಾನು ನಮ್ಮದು ಮರ ಆಧಾರಿತ ಕೃಷಿನೇ, ಮರ ಆಧಾರಿತ ಕೃಷಿ ಮಾಡಿದಾಗ ನಾವು ಭೂಮಿಗೆ ಏನೇನು ಒಳ್ಳೆಯದನ್ನು ಮಾಡಬೇಕು ಅದೆಲ್ಲ ಆಗುತ್ತೆ, ಏಕೆಂದರೆ ಭೂಮಿ ಫಲವತ್ತಾಗುತ್ತೆ, ಆಮೇಲೆ ನಮಗೆ ರೈತರಿಗೆ ನಿರಂತರವಾಗಿ ಆದಾಯ ಸಿಗುತ್ತೆ, ಮತ್ತು ಪರಿಸರದಲ್ಲಿ ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ಇವಕ್ಕೆಲ್ಲ ಒಂದು ಒಳ್ಳೆಯ ಪರಿಸ್ಥಿತಿ ಸಿಗುತ್ತೆ, ಭೂಮಿ ಫಲವತ್ತಾಗುತ್ತೆ, ಆಮೇಲೆ ನಮಗೆ ನಿರಂತರವಾಗಿ ತಲೆತಲಾಂತರದವರೆಗೂ ಆದಾಯ ಸಿಗುತ್ತೆ. ಉದಾಹರಣೆಗೆ ನಾನು ಹೇಳೋದಾದರೆ ಈಗ ಕಾರವಾರ ಜಿಲ್ಲೆಯಲ್ಲಿ ತುಂಬ ಶ್ರೀಮಂತರಿದ್ದಾರೆ, ಕಾರಣ ಏನಂತಂದರೆ ಅಲ್ಲಿ ಅಗಾಧವಾದ ಅರಣ್ಯ ಪ್ರದೇಶ ಇದೆ, ಪ್ರತಿಯೊಬ್ಬರೂ ಕೂಡ ಅರಣ್ಯ ಉತ್ಪನ್ನಗಳಿಂದ ಅವರ ಜೀವನ ಇದು ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ನೀವು ಕಾರವಾರದ ಉದಾಹರಣೆ ಹೇಳ್ತೀನಿ, ಅದೇ ಥರ ಕಾಡನ್ನು ಬೆಳೆಸೋಣ ಅಂಥೇಳಿ. ಈ ಕಾವೇರಿ ಕೂಗು ಒಂದು ಸಂಸ್ಥೆ ಏನಿದೆ, ಇವರು ಎಲ್ಲ ಥರದ ಹಣ್ಣಿನ ಗಿಡಗಳು ಮತ್ತು ಅರಣ್ಯ ಸಸಿಗಳು ಇವುಗಳನ್ನೆಲ್ಲ ಕೇವಲ 3 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ.
ಇಂಥ ಒಂದು ಸಸಿಗಳನ್ನು ನಾವು ಯಾವುದಾದ್ರೂ ಖಾಸಗಿ ನರ್ಸಿಗೆ ಹೋಗಿ ಕೇಳಿದ್ರೆ 25-150-200 ರೂಪಾಯಿ ಹೇಳ್ತಾರೆ. ನಾವೇನೇ ಎಷ್ಟೋ ಸಸಿಗಳನ್ನ 200 ರೂಪಾಯಿ ಕೊಡ್ತಂಗೆ ಹಾಕಿ. ಮತ್ತು ನಮ್ಮ ಸಹಾಯಕ್ಕೆ ಕಾವೇರಿ ಕೂಗು ಸಂಸ್ಥೆಗೆ ಕೂಡ ಕೆಲಸ ಮಾಡ್ತೀವಿ. ನಮ್ಮ ಜೊತೆ ಇಷ್ಟೊತ್ತು ಇದ್ದಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.